ಹಾಯ್, ಗುಡ್ ಮಾರ್ನಿಂಗ್. ಪುಟ ಫುಡ್ ಹಾಕಿದೆಯಾ ಅವಾಗ? ಇಷ್ಟು ಬೇಗ ಹಾಕ್ಬಿಟ್ಟ 6 ಗಂಟೆಗೇನೆ ಇವ್ರುಗಳಿಗೆ 6 ಗಂಟೆಗೆ ಫುಡ್ ಹಾಕ್ಬಿಟ್ಟ. ಓ, ಯಾಕೆ ಹೊಟ್ಟೆ ಹಸ್ಬಿಟ್ಟಿತ್ತು ಅಂತಲ್ಲ. ಎಸ್, ಆಲ್ರೆಡಿ ಬೆಳಗ್ಗೆಯಿಂದ 5 ಗಂಟೆಗೆ ಎದ್ದಿರೋದು, ಕೆಲಸ ಎಲ್ಲ ಮುಗಿದಿದೆ. ಅಂದರೆ ಬಟ್ಟೆ ಎಲ್ಲ ಒಗೆದಾಯಿತು, ಶೈಲಿ ಮನೆಯೆಲ್ಲ ಆಲ್ರೆಡಿ ಒರೆಸಿದ್ದಾಳೆ. ಇನ್ನೇನಿಲ್ಲ, ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಶೈಲು ಸ್ನಾನ ಮಾಡಿಕೊಂಡು ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ರೈಸ್ ಮಾಡಿ ಇಟ್ಬಿಟ್ಟಿದೆ ಪುಟ ಇಲ್ವಾ? ಇನ್ನು ಪುಳಿಯೋಗರೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇನ್ನು ಲೈಟ್ ಆನ್ ಮಾಡು. ಅಂದರೆ ಕಿಚನ್ ಎಲ್ಲ ನೈಟ್ ಎಲ್ಲ ಕ್ಲೀನಾಗಿರುತ್ತಲ್ವ, ಹಂಗಾಗಿ ಕಿಚನ್ಗೇನು ಬಂದಿಲ್ಲ. ಮತ್ತೆ ತಿಂಡಿಗೆ ಪ್ರಿಪೇರ್ ಮಾಡಿಬಿಟ್ಟು ಮತ್ತೆ ಕ್ಲೀನ್ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನಾಗಿ ರೆಡಿ ಮಾಡಿದೆ. ಇನ್ನು ಸ್ವಲ್ಪ ವಸ್ಲಿಗೆಲ್ಲ ರೆಡಿ ಮಾಡಿಬಿಟ್ಟು ಪಾಯಸ ಮಾಡಲೇಬೇಕು. ಆಲ್ರೆಡಿ ಬೆಳಗ್ಗೆನೇ ವಸ್ಲೆಲ್ಲ ತೊಳ್ಕೊಂಡಿದ್ದೋ, ಮತ್ತು ಇನ್ನೊಂದು ಸರಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಗೇ ತೊಳ್ಕೊಬಿಡೋಣ ಅಂತೇಳ್ಬಿಟ್ಟು ಮನೆ ಒಳಗಡೆಯಿಂದ ನೀರು ತೊಗೊಂಡು ಬಂದು ಹೊಟ್ಟೆಲ್ಲಿ ತೊಳ್ಕೊಳ್ಳೋದು. ಬೆಳಗ್ಗೆ ಎಲ್ಲ ಬಾಗಿಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಬೇಕಾದ್ರೆ ಎಲ್ಲ ಶೈಲು ಆಲ್ರೆಡಿ ಎಲ್ಲ ಕ್ಲೀನಾಗಿ ತೊಳೆದಿದ್ದಾಳೆ. ಅರಿಶಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿದೆ, ಅದನ್ನು ಹಚ್ತಾ ಇದ್ದೀನಿ. ಮತ್ತು ಎಲ್ಲ ಆದಮೇಲೆ ನೀವು ಅಂದರೆ ಮನೇಲಿ ಇವತ್ತು ಸಾಂಬ್ರಾಣಿನೂ ಹಾಕ್ತೀರಾ, ಮತ್ತು ನಿಂಬೆಹಣ್ಣು ತೊಗೊಂಡು ಬಂದು ವಸ್ಲಿಗಾಗೇ ಮನೆ ಬಾಗಿಲಲ್ಲಿ ದೃಷ್ಟಿನ ನಿವಾಳಿಸ್ಬಿಟ್ಟು ಒಂದು 3 ಸರಿ ಇಲ್ಲ 5 ಸರಿ 9 ಸರಿ ಇಳಿನ ತೆಗೆದುಬಿಟ್ಟು ವಸ್ಲ ಮೇಲೆ ಅದರ ನಿಂಬೆಹಣ್ಣು ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಸ್ವಲ್ಪ ನಾನು ಅಲ್ಲೇ ಅರಿಶಿನ ಕುಂಕುಮನ ಇಟ್ಟು ಹೋಗಿದ್ದೆ ನಾನು ಸ್ವಲ್ಪ ಅದಕ್ಕೆ ಅಂತಲೇ, ಅದನ್ನೇ ಸ್ವಲ್ಪ ಎತ್ತಿ ವಸ್ಲಲ್ಲಿರೋದನ್ನೇ ಎತ್ತಿ ನಾನು ಅರಿಶಿನ ಕುಂಕುಮ ಎರಡನ್ನು ಕೂಡ ಇಟ್ಬಿಟ್ಟು ಹಚ್ಚಿಬಿಟ್ಟು ಆ ಕಡೆ ಈ ಕಡೆ ಈ ಥರ ಇಟ್ಬಿಡೋದು. ಅದು ಮನೆಗೆ ಏನೇ ದೃಷ್ಟಿಯಾಗಿರಲಿ ಏನಾಗಿರೋ ಕೂಡ ಹೋಗುತ್ತೆ ಅನ್ನೋದೊಂದು
ನಿಂಬೆಹಣ್ಣ ಕಟ್ ಮಾಡಿ ಮಂಗಳವಾರ ಇಡ್ಬೋದು, ಗುರುವಾರ ಇಡ್ಬೋದು, ಭಾನುವಾರ ಕೂಡ ಇಡ್ಬೋದು. ನೋಡಿ ಈ ರೀತಿ ನಾನು ಹೊಸಲನ್ನು ಕೂಡ ರೆಡಿ ಮಾಡಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂ ಎಲ್ಲ ಮುಡಿಸಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮುಗಿಸ್ದೆ. ಒಂದೇ ಒಂದು ಬಾಕಿ ಮಾಡಿದ್ವಿ. ಅದು ರಾಯರಿಗೆ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ, ಇವಾಗ ಏನು ಮಾಡಲ್ಲ ಸ್ವಲ್ಪ ಹಾಲು ಖೀರ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಆಲ್ರೆಡಿ ಪುಳಿಯೋಗರೆಗೆ ರೈಸ್ ರೆಡಿ ಆಗಿದೆ. ಇದು ನಾನು ಶೈಲಿ ಯಾರು ತಿನ್ನೋದಿಲ್ಲ, ಮತ್ತು ಬುಜ್ಜಿ ಬೇಬಿ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೇನೆ ಅವ್ರಿಗೆ ಪುಳಿಯೋಗರೆ ಅಥವಾ ಚಿತ್ರಾನ್ನ ಏನಾದ್ರೂ ಮಾಡ್ಕೊಳ್ಳೋಣ ಅಂತ. ನಮ್ಮದು ಬೇರೆ ತಯಾರಿ ಮಾಡ್ತೀವಿ, ಅದನ್ನು ತೋರಿಸ್ತೀನಿ ಡಯಟ್ ಫುಡ್ದು. ಏನಮ್ಮ ಅಂದರೆ ಪಾಯಸ ಕೂಡ ಸ್ವಲ್ಪನೇ ಮಾಡೋದು, ಜಾಸ್ತಿ ಏನು ಮಾಡೋದಿಲ್ಲ. ಹಾಲು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪನೇ ಮಾಡೋದಲ್ವ. ಸ್ವಲ್ಪ ಪ್ರಸಾದ ಅಲ್ವಾ ಎಲ್ಲ ಹಂಚಿ ಆಮೇಲೆ ಮತ್ತೆ ಡ್ಯಾಡಿಗೆ ಸ್ವಲ್ಪ ಕೊಟ್ಬಿಟ್ಟು ಮನೆ ಅದೇ ರಾಯರ್ಗೆ ಮನೆಯಲ್ಲೆಲ್ಲ ಪೂಜೆ ಮುಗೀತದೆ. ನೀನು ತಿಂಡಿಗೂ ರೆಡಿ ಮಾಡಿಬಿಟ್ಟು ಪೂಜೆ ಮೇಲೆ ಸ್ಕೂಲ್ ಕಳಿಸ್ಬಿಟ್ಟು ಹೋಗೋಣ. ಪುಳಿಯೋಗ್ರೆಗ ಚಿತ್ರಾನ್ನ ಪುಳಿಯೋಗ್ರನ ಯಾಕೆ ಪುಳಿಯೋಗ್ರೆ ಬೇಡ ಅಂದ ಯಾರು ಖುಷ್? ಓ ನಮ್ಮ ಖುಷ್ ಬೇಬಿ ಅವ್ರು ತಿನ್ನಲ್ಲ ಅಂದ್ರೆ ತಿನ್ನದೇ ಇಲ್ಲ. ಆಮೇಲೆ ಅದ್ರ ನಿಂಬೆಹಣ್ಣು ಇದೆಯಲ್ಲ ಇದೆ, ಎರಡು ನಿಮಿಷ ಆಗುತ್ತಲ್ಲ ಸಾಕ್ಬಿಡು. ಇದು ಬೇಯಷ್ಟು ಇದು ಕುದಿಯೋಷ್ಟು ಸ್ವಲ್ಪ ಸಕ್ಕರೆ ಇಲ್ಲಿಗೆ ಹಾಕ್ಬಿಡು. ನಾನು ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಮತ್ತು ಸಾವಿಗೆ ಸೈಡಲ್ಲಿ ಇದು ಮಾಡ್ಕೊಂಬಿಡ್ತೀನಿ. ನೋಡಿ ಇದು ಕಬ್ಬಿಣದ್ದು, ಕಬ್ಬಿಣ ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪ ಹಾಕೋಣ ಸ್ಪೂನ್ ಅಂತ ಸ್ಪೂನ್ ಸಾಕು 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 ಇವೇನೇ ಆಗೋಯ್ತು ಸಾಕು ಬೇಜಾರು. ತುಪ್ಪನ ಚೆನ್ನಾಗಿ ಕಾಯಕ್ಕೆ ಬಿಡಬೇಡಿ, ಹಿಂದ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹಾಕೊಬಿಡೋಣ. ಸ್ವಲ್ಪ ಏನು ಒಂದು ನಿಮಿಷ ಅಷ್ಟೇ ನೀರಿಗೆ ಈಸಿಯಾಗಿ ಆಗೋ ಸ್ವೀಟ್ ಹಾಕೊಳ್ಳಿ. ಏನಾದರೂ ಹಾಕೊಳ್ಳಿ, ನಾನು ಇವತ್ತಿಗೆ ಸ್ವಲ್ಪ ಸಕ್ಕರೆ ಹಾಕೋಣ ಅಂತ. ಈಸಿ, ತುಂಬಾ ಈಸಿ ಇಷ್ಟೇ. ಫೇವ್ರೇಟ್ ಮಿಕ್ಸಿಂಗ್ ಸ್ವಲ್ಪ ಕುದಿಸ್ಕೊಬಿಡೋಣ. ರಾಯರಿಗೆ ಅಂತ ಮಾಡುವಂಥದ್ದು ಇಷ್ಟೇ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ರಾಯರಿಗೆ ಪ್ರಸಾದ ರೆಡಿ ಆಯಿತು, ಇವಾಗ ಪೂಜೆ ಮಾಡಿಬಿಟ್ಟು ಬಂದ್ಬಿಡೋಣ. ಯಾವಾಗಲೂ ದೇವ್ರಿಗೆ ಪ್ರಸಾದ ಮಾಡಿದಾಗ, ಪ್ರಸಾದ ಮಾಡ್ತಿರೋ ಮಾಡಲು ಗೊತ್ತಿಲ್ಲ, ದೇವ್ರ ಮನೇಲಿ ಯಾವಾಗಲೂ ಒಂದು ಲೋಟ ನೀರಿಡಿ. ನಾನು ಯಾವಾಗಲೂ ಇಡ್ತೀನಿ ಅದು. ಮತ್ತು ಇವಾಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನಾವು ಕುಡಿಯುವಂಥ ಫಿಲ್ಟರ್ನೆಲ್ಲ ಲೋಟದಲ್ಲಿ ಇಟ್ಟಿದ್ದೀನಿ. ಪಕ್ಕದಲ್ಲಿ ಪಾಯಸ ಕೂಡ ಮಾಡಿಟ್ಟಿದ್ದೀನಿ. ಸಾತ್ ಹೇಳ್ಕಂದ್ರ